ಎಸ್ ನಂಗೆ ಸೈಟ್ ಬೇಡ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ ಮುಖ್ಯಮಂತ್ರಿಗಳವರ ಪತ್ನಿ ಹೇಳ್ತಾ ಇದ್ದಾರೆ ಸೊ ಅವ್ರಿಗೆ ಹದಿನಾಲ್ಕು ಸೈಟ್ ಅನ್ನ ಮೂಡಾ ಕೊಟ್ಟಿತ್ತು ಅದನ್ನ ಇಷ್ಟು ದಿನಗಳಾದ ನಂತರ ಅವರಿಗೆ ಯಾಕೋ ಒಂದಿಷ್ಟು ಆ ಟೀಕೆಗಳೆಲ್ಲ ಬಾಬಾ ಸಿದ್ದರಾಮಯ್ಯ ವಿಚಾರದಲ್ಲಿ ಮಾತಾಡ್ತಿದ್ರಲ್ಲ ಅದಕ್ಕೆ ಅವ್ರು ನೊಂದು ಬಿಟ್ಟು ಹದಿನಾಲ್ಕು ಸೈಟ್ ಅನ್ನ ವಾಪಸ್ ಕೊಡೋಕೆ ಈಗ ಮುಂದಾಗಿದ್ದಾರೆ ಇದು ಕೂಡ ಈಗ ರಾಜಕೀಯವಾಗಿ ಟೀಕೆಗಳಿಗೆ ಗುರಿಯಾಗಿದೆ ಆಗಿದೆ ಹಾ ನೋಡಿ ಒಪ್ಕೊಂಡ್ ಬಿಟ್ರು ಅವರು ಅಂತ ಹೇಳಿ ಸೊ ಹದಿನಾಲ್ಕು ಮೂಡಾ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯವರ ಪತ್ನಿ ಮೂಡಾಗೆ ಪತ್ರವನ್ನ ಈಗ ಯತೀಂದ್ರ ಅವರು ತಲುಪಿಸಿದ್ದಾರೆ ಸಿಎಂಗೆ ಸೈಟ್ ವಾಪಸ್ ಗೊತ್ತೇ ಇಲ್ಲ ಅಂತಿದ್ದಾರೆ ನನಗೆ ಹೇಳಿಲ್ಲ ಅವರು ಅಂತ ಹೇಳಿ ನಾನು ಹಿಟ್ ರನ್ ಆದ್ರೆ ಇವ್ರೇನು ಅಂತ ಕೇಳ್ತಾ ಇದ್ದಾರೆ ಸಿಎಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಯಾಕೆ ಕೊಟ್ರಿ ಅಂತ ಹೇಳಿ ಸೊ ಸಿಎಂಗೆ ಬಿಜೆಪಿ ಪ್ರಶ್ನೆಗಳ ಸುರಿಮಳೆಯನ್ನ ಇಟ್ಟಿದೆ ಸೊ ಆಗಿದಾಗ ಒಟ್ಟಾರೆ ಏನ್ ಬೆಳವಣಿಗೆ ಆಗಿದೆ ಒಂದ್ ಕಡೆಗೆ ಇಡೀ ತನಿಖೆ ಮಾಡಕ್ ಶುರು ಮಾಡ್ತು ಇನ್ನೊಂದ್ ಕಡೆಗೆ ಲೋಕಾಯುಕ್ತ ತನಿಖೆಯನ್ನು ಮಾಡಕ್ ಶುರು ಮಾಡ್ತು ಅದರ ಮಧ್ಯದಲ್ಲಿ ಇವರು ನನಗೆ ನನಗ ಸೈಟ್ ಬೇಡ ವಾಪಸ್ ಪಡ್ಕೊಂಡ್ ಬಿಡಿ ಅಂತ ಪತ್ರವನ್ನ ಕೊಟ್ಟು ಇದು ಬಹಳ ಚರ್ಚೆ ಗಡಿ ಮಾಡಿದೆ ಏನ್ ಬೆಳವಣಿಗೆ ಆಗಿದೆ ಇದರಲ್ಲಿ ಸಿಎಂ ಪತ್ನಿ ಹದಿನಾಲ್ಕು ಸೈಟ್ ವಾಪಸ್ ಮೂಡಾಗೆ ಪತ್ರ ಕೊಟ್ಟ ಯತೀಂದ್ರ ಸೈಟ್ ಕೊಟ್ಟರು ತಪ್ಪಿಲ್ಲ ಸಂಕಷ್ಟ ಹೌದು ಮೈಸೂರಿನ ಮೂಡಾ ಸೈಟ್ ಪ್ರಕರಣ ಸಿಎಂ ಸಿದ್ದರಾಮಯ್ಯನವರಿಗೆ ಕಂಟಕವಾಗಿದೆ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ತನಿಖೆಗೆ ಇ ದಾಖಲಿಸುತ್ತಿದ್ದಂತೆ ಪ್ರಕರಣ ಮತ್ತೊಂದು ಮಜಲಿಗೆ ಹೊರಳಿದೆ ಇದರ ಬೆನ್ನಲ್ಲೇ ಸಿಎಂ ಪತ್ನಿ ಪಾರ್ವತಿ ಹದಿನಾಲ್ಕು ಸೈಟುಗಳನ್ನು ವಾಪಸ್ ಮಾಡಿ ಮೂಡಾಕ್ಕೆ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯವರ ಪತ್ನಿ ಪತ್ರ ಬರೆದಿದ್ರೂ ಕೂಡ ಇನ್ವೆಸ್ಟಿಗೇಷನ್ ಮುಂದುವರಿಯಲಿದ್ದು ಇದು ಯಾವ ಹಂತವನ್ನು ತಲುಪುತ್ತೆ ಅನ್ನೋದು ಈಗ ಸದ್ಯದ ಕುತೂಹಲ ಕಾರಣವಾಗಿದೆ ಸಿಎಂ ಪತ್ನಿ ಪಾರ್ವತಿ ಸೈಟ್ ವಾಪಸ್ ನೀಡಿರುವ ಪತ್ರವನ್ನು ಇವತ್ತು ಬೆಳಗ್ಗೆ ಖುದ್ದು ಸಿಎಂ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಮೂಡ ಆಯುಕ್ತರಾಗಿರುವ ರಘುನಂದನ್ ಹೇಳಿಕೆ ಕೊಟ್ಟಿದ್ದಾರೆ ಶ್ರೀಮತಿ ಪಾರ್ವತಿ ಅವರ ಪುತ್ರರು ಆದಂತ ಎಮ್ ಎಲ್ ಸಿ ಆದಂತ ಯತೀಂದ್ರ ಅವರು ಇವತ್ತು ನಮ್ಮ ಕಚೇರಿಗೆ ಭೇಟಿ ನೀಡಿ ಪತ್ರ ಕೊಟ್ಟು ಹೋಗಿದ್ದಾರೆ ಆ ಪತ್ರ ಕನ್ಸಿಡರ್ ಮಾಡಿಬಿಟ್ಟು ಏನ್ ನೆಕ್ಸ್ಟ್ ಆಕ್ಷನ್ ತಗೊಬೇಕು ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಬಂದಿರುವಂತಹ ಹದಿನಾಲ್ಕು ಸೈಟ್ಗಳ ವಿಚಾರದಲ್ಲಿ ಲೋಕಾಯುಕ್ತ ತನಿಖೆ ತೀವ್ರಗೊಂಡಿದೆ ಒಂದು ಕಡೆಯಲ್ಲಿ ಎಫ್ ಐ ಆರ್ನ ದಾಖಲು ಮಾಡಿಕೊಂಡಿರುವಂತಹ ಲೋಕಾಯುಕ್ತ ಪೊಲೀಸರು ಒಟ್ಟು ನಾಲ್ಕು ಟೀಮ್ಗಳ ಮಾಡಿಕೊಂಡು ಒಂದೊಂದು ಟೀಮ್ ಕೆಲವೊಂದಿಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಮಗದೊಂದು ಟೀಮ್ ಇವತ್ತು ಪರ್ಟಿಕ್ಯುಲರ್ ಆಗಿ ಇಡೀ ಒಂದು ಪ್ರಕರಣಕ್ಕೆ ಕಾರಣವಾಗಿರುವಂತಹ ಕೆಸರೆ ಗ್ರಾಮದ ಸರ್ವೆ ನಂಬರ್ ಅರವತ್ತ ಎರಡರಲ್ಲಿರುವಂತಹ ಮೂರು ಎಕರೆ ಹದಿನಾರು ಗುಂಟೆಯ ಜಮೀನ ಸರ್ವೆ ಕಾರ್ಯವನ್ನು ಕೂಡ ಮುಗಿಸಿದೆ ಪ್ರಮುಖವಾಗಿ ಸ್ನೇಹಿ ಕೃಷ್ಣ ಅವರನ್ನೇ ಸ್ಥಳಕ್ಕೆ ಹೋಗಿ ಆ ಒಂದು ಸ್ಥಳದ ಮಹಜರನ್ನು ಕೂಡ ಮಾಡಿದೆ ಸಿಎಂಗೆ ಸೈಟ್ ವಾಪಸ್ ಗೊತ್ತೇ ಇಲ್ವಾ ನಾನು ಹಿಟ್ ರನ್ ಆದ್ರೆ ಇವರೇನು ಸಿಎಂಗೆ ಕೇಂದ್ರ ಸಚಿವ ಹೆಚ್ ಪ್ರಶ್ನೆ ಸಿಎಂ ಪತ್ನಿ ಸೈಟ್ ವಾಪಸ್ ನೀಡಿದ್ರೂ ವಿಪಕ್ಷಗಳ ವಾಗ್ದಾಳಿ ಮಾತ್ರ ನಿಲ್ತಿಲ್ಲ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಸಚಿವ ಹೆಚ್ ಡಿಕೆ ರಾತ್ರೋರಾತ್ರಿ ಸೈಟ್ ಬೇಡ ಅಂತ ಹೇಳಿ ಸಿಎಂ ಪತ್ನಿ ಪತ್ರವನ್ನ ಬರೆದಿದ್ದಾರೆ ಮನೆ ಚಿನ್ನ ಒಡವೆ ಯಾವುದರ ಮೇಲೂ ಕೂಡ ಮಮತೆ ಇಲ್ಲ ಅಂತ ಹೇಳಿದ್ದಾರೆ ಅದೇನೋ ಕಪ್ಪು ಚುಕ್ಕೆ ಇಲ್ಲದಂತೆ ರಾಜಕೀಯ ಮಾಡಿದ್ದಾರಂತೆ ಸಿಎಂ ಗಮನಕ್ಕೆ ಬಾರದೆ ಸೈಟ್ ಸರೆಂಡರ್ ಮಾಡಿದ್ರ ಅಂತ ಹೇಳಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ನನ್ನನ್ನ ಹಿಟ್ ಅಂಡ್ ರನ್ ಅಂತಿದ್ರು ಇವರೇನು ಯೂಟರ್ನಾ ಅಂತ ಹೇಳಿ ಕಾಲೆಳೆದಿದ್ದಾರೆ ಕಳ್ಳತನ ಮಾಡಿ ಆಮೇಲೆ ತಪ್ಪಾಯ್ತು ಅಂದ್ರೆ ಬಿಡ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಹೆಚ್ ಕೆ ಖಾರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಅವರ ಧರ್ಮ ಪತ್ನಿಯವರು ಸೈಟ್ ಗಳನ್ನ ನಿರ್ಧಾರ ಮಾಡಿದ್ರಾ ಎಷ್ಟ್ರ ಮಟ್ಟಿಗೆ ಈ ಮುಖ್ಯಮಂತ್ರಿ ನನ್ನನ್ನ ಸುಳ್ಳುಗಾರ ಅಂತಾರೆ ಇವರ ಒಂದೊಂದು ಹೇಳಿಕೆಗಳನ್ನ ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದನ್ನ ಯಾರು ಬೇಕಾದ್ರು ಅರ್ಥೈಸ್ಕೋಬಹುದು ಇನ್ನು ಮುಂದಕ್ಕೆ ನನ್ನನ್ನ ಅದೇ ಹಿಟ್ಟಣ್ ರನ್ನು ಹಿಟ್ಟಣ್ ರನ್ನು ಅಂತಾರೆ ನಿಮ್ದು ಯಾವ್ದು ರನ್ನು ಯೂಟರ್ ರನ್ ನಿಮ್ದು ಯೂ ಟರ್ನ್ ಸಿದ್ದರಾಮಯ್ಯ ಅವರಂತ ಕರೆಯೋದ ಇನ್ನ ಅಯ್ಯೋ ನನ್ನ ಗಂಡ ನನ್ನ ಜೀವನದಲ್ಲಿ ಮೂವತ್ತು ವರ್ಷದಲ್ಲಿ ನಾನು ಮದುವೆಯಾಗಿ ಎಂದೂ ಸಹ ಒಂದು ತಪ್ಪು ಮಾಡಿರಲಿಲ್ಲ ಏನೋ ಒಂದು ಸಮಸ್ಯೆಗೋಸ್ಕರವಾಗಿ ಕಳತನ ಮಾಡ್ಬಿಟ್ಟವನೇ ದಯವಿಟ್ಟು ಇದರಿಂದ ನಮ್ಮನ್ನು ಪಾರ್ ಮಾಡಿ ಅಂತ ಹೇಳಿ ಕೇಳಿದ ತಕ್ಷಣ ಬಿಟ್ಟು ಬಿಡ್ತೀರಾ ಕಳ್ಳನ ಬಿಡಕ್ಕೆ ಸಾಧ್ಯನಾ ಬಿಡ್ತಾರ ಪೊಲೀಸ್ನವರು ಇಲ್ಲ ಸರ್ಕಾರ ಬಿಡುತ್ತಾ ಮಾಫಿ ಮಾಡ್ತೀರಾ ಇಷ್ಟೆಲ್ಲ ಸರ್ಕಸ್ ಯಾತಿಗೆ ಬೇಕಿತ್ತು ಸಿದ್ದರಾಮಯ್ಯವರೇ ನನಗೆ ನೆಲದ ಬಗ್ಗೆ ವ್ಯಾಮೋಹ ಇಲ್ಲ ನಮ್ಮ ಕುಟುಂಬದಲ್ಲಿ ನಮ್ಮ ಪತಿಯವರಿಗೆ ಭೂಮಿ ಮೇಲೆ ವ್ಯಾಮೋಹ ಇಲ್ಲ ಚಿನ್ನದ ಮೇಲೆ ವ್ಯಾಮೋಹ ಇಲ್ಲ ಇದೆಲ್ಲ ಏನು ಸೈಟ್ ಅನ್ನ ವಾಪಸ್ ಸಂದರ್ಭದಲ್ಲಿ ಹೇಳಿದ್ದಾರೆ ತಪ್ಪು ಮಾಡಿಲ್ಲವೆಂದ್ರೆ ಅಂದ್ರೆ ಯಾಕೆ ಕೊಟ್ರಿ ಇದು ಕಳಂಕವಲ್ಲದೆ ಮತ್ತೇನು ಸಿಎಂಗೆ ಬಿಜೆಪಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಇನ್ನು ಸಿಎಂ ಪತ್ನಿ ಸೈಟ್ ವಾಪಸ್ ಮಾಡಿರುವುದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ ತಪ್ಪೇ ಮಾಡಿಲ್ಲ ಅಂದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ರಿ ಅಂತ ವಿಪಕ್ಷ ನಾಯಕ ಅಶೋಕ್ ಪ್ರಶ್ನೆಯನ್ನ ಮಾಡಿದ್ದಾರೆ ಸೈಟ್ ಇಟ್ಕೊಂಡು ಕಾನೂನು ಹೋರಾಟ ಎದುರಿಸಬೇಕಿತ್ತು ಈಗಲಾದರೂ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳಿ ಮತ್ತೊಂದು ಕಡೆ ಸೈಟ್ ವಾಪಸ್ ಮಾಡಿರೋದು ಪೊಲಿಟಿಕಲ್ ಹೈಡ್ರಾಮಾ ಅಂತ ಹೇಳಿ ಟೀಕಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭಂಡತನವನ್ನು ಬಿಟ್ಟು ಮೊದಲು ರಿಸೈನ್ ಮಾಡಿ ಅಂತ ಹೇಳಿ ಒತ್ತಾಯಿಸಿದ್ದಾರೆ ತಪ್ಪೇ ಮಾಡಿಲ್ಲ ತಪ್ಪೇ ಮಾಡಿಲ್ಲ ನಾನು ಯಾಕೆ ಸೈಟ್ ವಾಪಸ್ ಕೊಡಬೇಕು ಈಗ ಏಕಾಏಕಿ ಯೂ ಟರ್ನ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಅಲ್ಲಿಗೆ ತಪ್ಪು ಒಪ್ಕೊಂಡ್ ಇಲ್ಲ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಕೊಡಬೇಕು ಕೋರ್ಟಲ್ಲಿ ಫೈಟ್ ಮಾಡಬೇಕಾಯ್ತು ರಾಜ್ಯದ ಜನಕ್ಕೆ ಇದು ಮಾಡಿರೋದು ತಪ್ಪು ಅಂತ ಈಗ ದಾಖಲೆ ಸಮೇತವಾಗಿ ಅವರೇ ಆಯ್ತು ಈಗಲೂ ರಾಜೀನಾಮೆ ಇಟ್ಸ್ ಪೊಲಿಟಿಕಲ್ ಡ್ರಾಮಾ ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಪೊಲಿಟಿಕಲ್ ಡ್ರಾಮಾ ಇನ್ನಾದರೂ ತಮ್ಮ ಬಂಡತ ಬಂಡತನವನ್ನ ಬಿಟ್ಟು ಇಷ್ಟೊಂದು ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ತಾವುಗಳು ಇಷ್ಟೊಂದು ಆರೋಪಗಳನ್ನು ಹೊತ್ಕೊಂಡಿವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದಾನೆ ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಅವರ ಜೊತೆಗೆ ಯಾವುದೂ ತಪ್ಪು ಮಾಡೇ ಇಲ್ಲ ಏನು ತಪ್ಪೇ ಆಗಿಲ್ಲ ಅಂತಿದ್ರು ಮತ್ತೀಗ ವಾಪಸ್ ಕೊಡೋದ ಮುಖಾಂತರ ಅದರಲ್ಲಿ ಅಕ್ರಮ ಆಗಿದೆ ಅನ್ನೋದು ಒಂದು ರೀತಿಯಲ್ಲಿ ಆಗ್ತದೆ ಹಿಂದೆ ಯಡಿಯೂರಪ್ಪನವರು ಸೈಟ್ ವಾಪಸ್ ಕೊಟ್ಟಾಗ ಇದೇ ವಾದವನ್ನ ಸಿದ್ಧರಾಮಯ್ಯ ಕೂಡ ಮಾಡಿದ್ರು ಹೀಗಾಗಿ ಇದು ವಾಪಸ್ ಕೊಡೋ ಮುಖಾಂತರ ಇನ್ನಷ್ಟು ಜಟಿಲ ನನಗೆ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಅನುಮಾನ ನನ್ನ ಮಾತನ್ನ ಕೇಳಬೇಕಿತ್ತು ಎಂದ ಪ್ರತಾಪ್ ಸಿಂಹ ಇನ್ನು ಸಿಎಂ ಈ ಸ್ಥಿತಿಗೆ ಅವರ ಸುತ್ತಮುತ್ತಲಿರುವ ಹಿತಶತ್ರುಗಳೇ ಕಾರಣ ಅಂತ ಹೇಳಿ ಶಾಸಕ ಶ್ರೀವತ್ಸ ಆರೋಪ ಮಾಡಿದ್ದಾರೆ ಇನ್ನು ಹತ್ತು ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ದಸರಾ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡೋದೇ ಡೌಟ್ ಅಂತೇಳಿ ಅಷ್ಟರೊಳಗೆ ರಾಜೀನಾಮೆಯನ್ನು ಕೊಡಬೇಕಾದ ಸ್ಥಿತಿ ಬರುತ್ತೆ ಅಂತ ಹೇಳಿ ಶ್ರೀವತ್ಸ ಹೊಸ ಬಾಂಬ್ ಸಿಡಿಸಿದ್ದಾರೆ ಮತ್ತೊಂದು ಕಡೆ ಎರಡೂವರೆ ತಿಂಗಳ ಹಿಂದೆ ಸೈಟ್ ವಾಪಸ್ ಕೊಡಿ ಅಂಥೇಳಿ ಸಿಎಂಗೆ ನಾನು ಸಲಹೆ ಮಾಡಿದ್ದೆ ಅವತ್ತು ಸೈಟ್ ವಾಪಸ್ ಕೊಟ್ಟಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆ ಕಾನೂನಿನ ಕುಣಿಕೆಯಿಂದ ಸ್ವಲ್ಪ ಆದ್ರೂ ತಪ್ಪಿಸ್ಕೋಬಹುದಾ ಅನ್ನುವಂತ ರೀತಿಯಲ್ಲಿ ಯೋಚನೆ ಮಾಡುತ್ತಿರಬಹುದು ನಾವ್ ಅದಕ್ಕೆ ಹೇಳಿದ್ದು ಹಿತಶತ್ರುಗಳಿಂದಾನೇ ಸಿದ್ದರಾಮಯ್ಯನವರು ಕಾಲ್ ಮೇಲೆ ಕಲ್ಲೆತ್ತಾಕೊಂಡಿದ್ದಾರೆ ಖಂಡಿತ ವಿಜಯದಶಮಿ ಒಳಗೆ ಇಳಿಬೇಕಾದಂತ ಪ್ರಸಂಗ ಬಂದರೂ ಆಶ್ಚರ್ಯ ಇಲ್ಲ ಇನ್ ಕೇವಲ ನಲ್ವತ್ತೆಂಟು ಗಂಟೆ ಕಾಲದಲ್ಲಿ ಸಾಕಷ್ಟು ಬದಲಾವಣೆಗಳ ನಿರೀಕ್ಷೆಯಲ್ಲಿ ನಾವಂತೂ ಇದೀವಿ ಹನ್ನೆರಡನೇ ತಾರೀಕು ಪುಷ್ಪಾರ್ಚನೆ ಇದೆ ನನಗನ್ಸುತ್ತೆ ಅದರೊಳಗೆ ಸಾಕಷ್ಟು ರಾಜಕೀಯ ವ್ಯತ್ಯಾಸಗಳು ಕರ್ನಾಟಕದಲ್ಲಿ ಆಗುತ್ತೆ ಅದಕ್ಕೆ ಕಾರಣ ಈ ಹದಿನಾಲ್ಕು ಸೈಟು ಎರಡೂವರೆ ತಿಂಗಳ ಹಿಂದೆ ನಿಮ್ಮ ಇಷ್ಟು ವರ್ಷದ ರಾಜಕೀಯ ಜೀವನವನ್ನ ಈ ಹದಿನಾಲ್ಕು ಸೈಟ್ಗಳು ನುಂಗಿ ಹಾಕಬಾರದು ಅಂತ ನಾನು ಸಿದ್ದರಾಮಯ್ಯನವರಿಗೆ ಸಲಹೆ ರೂಪದಲ್ಲಿ ಕಾಳಜಿಯುಕ್ತವಾಗಿ ನಾನು ಹೇಳಿದ್ದೆ ಆದ್ರೆ ಸಿದ್ದರಾಮಯ್ಯನವರು ಕೇಳಿಲ್ಲ ಈವಾಗ ಇಡಿ ಕೇಸು ದಾಖಲಾದ ನಂತರ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಲಾಗೂ ಆದ ನಂತರ ಈಗ ಹಿಂದಿರಿಸುವಂತ ಕೆಲಸ ಮಾಡಿದರೆ ಎರಡೂವರೆ ತಿಂಗಳ ಹಿಂದೆ ಕೊಟ್ಟಿದ್ದಿದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ನೀವು ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅವಕಾಶನು ಆಗ್ತಿರ್ಲಿಲ್ಲ ಸೈಟಿಗೋಸ್ಕರ ನೀವು ಚೇರ್ನ ಕಳ್ಕೊಳ್ಳುವಂತ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ ಸಿದ್ದರಾಮಯ್ಯ ಹಳೆ ವಿಡಿಯೋ ವೈರಲ್ ತಪ್ಪು ಮಾಡಿಲ್ಲವೆಂದ್ರೆ ಸೈಟ್ ಯಾಕೆ ಕೊಟ್ರು ಸಿದ್ದು ಹಳೆ ಮಾತು ಹೊಸ ವ್ಯಾಖ್ಯಾನ ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯವರು ಮಾತನಾಡಿದ ಹಳೆ ವಿಡಿಯೋ ಒಂದು ವೈರಲ್ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಕ್ಕಳಿಗೆ ಕೊಟ್ಟಿದ್ದ ಸೈಟ್ ಅನ್ನ ಆಗಿನ ಸಿಎಂ ಯಡಿಯೂರಪ್ಪ ವಾಪಸ್ ಪಡೆದುಕೊಟ್ಟಿದ್ದಂತಹ ಹೇಳಿಕೆಯನ್ನ ಬಿಜೆಪಿ ಬಿಡುಗಡೆ ಮಾಡಿದೆ ತಪ್ಪು ಮಾಡಿಲ್ಲ ಅಂದ ಮೇಲೆ ಸೈಟ್ ಅನ್ನ ಯಾಕೆ ವಾಪಸ್ ಕೊಟ್ರು ಅಂತ ಹೇಳಿ ಸಿಎಂಗೆ ಪ್ರಶ್ನೆ ಮಾಡಿದೆ ಈಗಿನ ಸನ್ನಿವೇಶಕ್ಕೆ ಹೋಲಿಕೆ ಮಾಡಿ ಬಿಜೆಪಿ ಗೇಲಿ ಮಾಡಿದೆ ಮಕ್ಕಳಿಗೆ ಇಲ್ಲಿಗಲ್ ಆಗಿ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ಇಟ್ ತಪ್ಪು ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು ಕಾನೂನು ಸೈಟ್ ಮಾಡಿರೋದ್ರಿಂದ ವಾಪಸ್ ಕೊಟ್ಟಿರೋದು ತಪ್ಪು ಒಪ್ಕೊಂಡಿದಾರಿಯೂರಪ್ಪನವ್ರೂ ಕೇಸ್ಗೂ ಬಹಳ ವ್ಯತ್ಯಾಸ ಇದರಲ್ಲಿ ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು ಡಿ ಡಿನೋಟಿಫೈ ಮಾಡಿದ್ದೀನ ಅಥವಾ ನಂದೇನಾದ್ರು ಆದೇಶ ಇದೆಯಾ ಅಥವಾ ನಂದೇನಾದ್ರು ಪತ್ರ ವ್ಯವಹಾರ ಇದೆಯಾ ಅಥವಾ ಮನಿ ಇದೆಯಾ ಡ್ರಿಂಗ್ ಇಲ್ಲೇಸ್ ಒಟ್ನಲ್ಲಿ ಮೂಡಾ ವ್ಯೂಹದಲ್ಲಿ ಸಿದ್ದರಾಮಯ್ಯ ಸಿಲುಕಿದ್ದು ಇದರಿಂದ ಸಿದ್ದರಾಮಯ್ಯ ಹೊರ ಬರ್ತಾರೋ ಇಲ್ಲ ಸಿಎಂ ಕುರ್ಚಿಗೇನೆ ಕಂಟಕವನ್ನ ತಂದುಕೊಳ್ತಾರೋ ಕಾದು ನೋಡ್ಬೇಕಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ